ಇಬ್ಬರು ಹತ್ತನೇ ಕ್ಲಾಸ್ ಹುಡುಗಿರನ್ನ ಪರಿಚಯ ಮಾಡಿಸ್ತೀನಿ ಇವರ ಸ್ಟ್ರೆಂತ್ ಮತ್ತು ಸ್ಟ್ಯಾಮಿನಾ ಎಷ್ಟು ಗೊತ್ತಾ ಅದನ್ನ ನಾನು ಹೇಳಲ್ಲ ನೀವೇ ನೋಡಿ ಶಬಾಷ್ ಇಂಡಿಯಾದಲ್ಲಿ ನೀವು ಸಾಕಷ್ಟು ಡೇಂಜರಸ್ ಸ್ಟಂಟ್ಸ್ ನ ಈಗಾಗಲೇ ನೋಡಿರ್ತೀರಾ ಇದರಲ್ಲಿ ಹೆಚ್ಚಾಗಿ ಬಾಯ್ಸ್ ಪರ್ಫಾರ್ಮ್ ಮಾಡಿದ್ರು ಆದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಇವತ್ತು ನಮ್ಮ ಶೋ ಅಲ್ಲಿ ಇಬ್ರು ಬೋಲ್ಡ್ ಅಂಡ್ ಡೇರಿಂಗ್ ಗರ್ಲ್ಸ್ ಬಂದಿದ್ದಾರೆ ಸೋ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ ಭಾರತಿ ಸೋ ಭಾರತಿ ಅಂಜಲಿ ಇಬ್ರು ಒಂದೇ ಊರಿಂದ ಬಂದಿದ್ದೀರಾ ಅಲ್ವಾ ಓಕೆ ನೀವಿಬ್ರು ಫ್ರೆಂಡ್ಸ್ ಆ ಹೌದು ಓಕೆ ಸೋ ಒಂದೇ ಕರಾಟೆ ಸ್ಕೂಲ್ ಅಲ್ಲಿ ಓದ್ತಿದ್ದೀರಾ ಸೋ ಫ್ರೆಂಡ್ಸ್ ಅನ್ಸುತ್ತೆ ಎಜುಕೇಶನ್ ಅಲ್ಲಿ ಒಂದೇ ಎಜುಕೇಶನ್ ಅಲ್ಲಿ ಓಕೆ ದಟ್ಸ್ ರಿಯಲಿ ನೈಸ್ ಸೋ ವೆರಿ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ ನೀವಿಬ್ರು ಓಕೆ ಸೋ ಅಂಜಲಿ ಅಂಡ್ ಭಾರತಿ ಇವತ್ತು ನಮ್ಮ ಶೋ ಅಲ್ಲಿ ಯಾವ ಸ್ಟಂಟ್ ನ ನೀವು ತೋರಿಸಬೇಕಂತಿದ್ರಾ ನೈಲ್ ಸ್ಪ್ಲಿಟ್ ಇದೆ ಅಲ್ಲ ಬಂದು ಕೆಳಗಡೆ ಇಟ್ಟು ಅದ್ರ ಮೇಲೆ ನಾನು ಮಲಗ್ತೀನಿ ಇನ್ನೊಂದು ಇಟ್ಟು ಇವ್ರು ಮಲಗ್ತಾರೆ ಅದ್ರ ಮೇಲೆ ಚಪ್ಪಡಿ ಕಲ್ಲಿಟ್ಟು ಓಡಿಯೋದು ನೆಕ್ಸ್ಟ್ ಇವ್ರು ಹಿಡಿತಾರೆ ಆಮೇಲೆ ಅದ್ರ ಮೇಲೆ ಮಲಗ್ತೀನಿ ಅದನ್ನ ಉಲ್ಟಾ ಇಟ್ಟು ತಿರ್ಗಾ ಇನ್ನೊಂದು ಚಪ್ಪಡಿ ಕಲ್ಲು ನನ್ನ ಮೇಲೆ ಇಟ್ಟು ಓಡ್ತಾರೆ ಓ ಮೈ ಗಾಡ್ ನಿಜವಾಗ್ಲೂ ಭಯಾನಕವಾದ ಸ್ಟಂಟ್ ಯಾಕಂದ್ರೆ ಒಂದು ನೈಲ್ ಪ್ಲೇಟ್ ಮೇಲೆ ಇವ್ರು ಮಲಗಿ ಅದ್ರ ಮೇಲೆ ಇನ್ನೊಂದು ಇನ್ನೊಬ್ರು ಮಲಗ್ತಿದ್ದಾರೆ ಸೊ ಜಸ್ಟ್ ಇಮ್ಯಾಜಿನ್ ಕೆಳಗಡೆ ಇರೋರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಹಾಗೆ ಮೇಲೆ ಮಲಗಿರೋರ್ಗೂ ಕೂಡ ಕಮ್ಮಿ ಏನಿಲ್ಲ ಅವ್ರ ಮೇಲೂ ಒಂದು ನೈಲ್ ಪ್ಲೇಟ್ ಇರುತ್ತೆ ಪ್ಲಸ್ ಚಪ್ಪಡಿ ಕಲ್ ಬೇರೆ ಇರುತ್ತೆ ಗಾಡ್ ರಿಯಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಆದ್ರೆ ಹೇಗ್ ಮಾಡ್ತಾರೆ ಈ ಹುಡುಗಿರು ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಅವ್ರ ಮುಖದಲ್ಲಿ ಮಾತ್ರ ಟೆನ್ಷನ್ನೇ ಇಲ್ಲ ದೇ ಆರ್ ವೆರಿ ಕೂಲ್ ಅಬೌಟ್ ಇಟ್ ಸೊ ರೆಡಿನಾ ಓಕೆ ದೆನ್ ಗೋ ಫಾರ್ ಇಟ್
ನಿಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ನಮ್ಮ ನೆನಪಿನ ಕಾಣಿಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನೋಡಿದ್ರ ಈ ಹುಡುಗಿರೆ ಸ್ಟ್ರಾಂಗ್ ಗುರು ಶವಾಶ್ ಅಂಜಲಿ ಶವಾಶ್ ಭಾರತಿ ಶಬಾಶ್ ಇಂಡಿಯಾ